ಟ್ರಾಫಿಕ್ ಜಾಮ್ ಬಗ್ಗೆ ಗೂಗಲ್ ಮ್ಯಾಪ್ಗಳು ನಮಗೆ ತ್ವರಿತವಾಗಿ ತಿಳಿಸಲು ಆ್ಯಪ್ನಲ್ಲಿ ಹೊಸ ಫೀಚರ್ ಅನ್ನು ಸೇರಿಸಲಾಗಿದೆ. ನಿಮ್ಮ ಮಾರ್ಗದಲ್ಲಿ ದಟ್ಟಣೆ ಪ್ರಮಾಣವನ್ನು ಸೂಚಿಸುವಲ್ಲಿ ಗೂಗಲ್ ನಕ್ಷೆಗಳು ಬಹಳ ಯೋಗ್ಯವಾದ ಕೆಲಸವನ್ನು ಮಾಡುತ್ತಿರಬಹುದು. ಇದು ಇದೀಗ ಹೊಸ ವೈಶಿಷ್ಟ್ಯವನ್ನು ಸೇರಿಸುತ್ತದೆ. ಇದು ಟ್ರಾಫಿಕ್ ಜಾಮ್ಗಳ ಕುರಿತು ಶೀಘ್ರವಾಗಿ ನಿಮಗೆ ತಿಳಿಸುತ್ತದೆ. ಸ್ಲೋ ಡೌನ್ ಎಂಬ ಹೊಸ ಆಯ್ಕೆಯನ್ನು ಅಪ್ಲಿಕೇಶನ್ನಲ್ಲಿ ಗುರುತಿಸಲಾಗಿದೆ. ಶಿಕ್ಷಣ ಹೊಂದಿದವರಿಗೆ ಏಕೃತ ಕ್ಯಾನ್ಸರ್ ಬರುತ್ತದೆ ಎಂದು ವರದಿಯೊಂದು ತಿಳಿದಿದೆ. ಸಂಶೋಧಕರು ಕಡಿಮೆ ಶಿಕ್ಷಣ ಮತ್ತು ಕ್ಯಾನ್ಸರ್ ಮರಣದ ನಡುವಿನ ಸಂಬಂಧವನ್ನು ಸ್ಥಾಪಿಸಿದ್ದಾರೆ. ಅಮೆರಿಕ ಸಂಯುಕ್ತ ಸಂಸ್ಥಾನದಲ್ಲಿ ಯಕೃತ್ತಿನ್ ಕ್ಯಾನ್ಸರ್ ಸಾವಿನ ಪ್ರಮಾಣ ಹೆಚ್ಚಾಗಿದ್ದು ಕಡಿಮೆ ಶಿಕ್ಷಣವನ್ನು ಪಡೆದ ವ್ಯಕ್ತಿಗಳಿಗೆ ವಿಶೇಷವಾಗಿ ಪುರುಷರಲ್ಲಿ ಸೀಮಿತವಾಗಿದೆ ಎಂದು ಅಧ್ಯಯನವು ಬಹಿರಂಗಪಡಿಸಿದೆ. ಶಾಂತಿ ಸಂದೇಶವನ್ನು ಸಾರಲು ಏಕತೆಗಾಗಿ ಓಟವನ್ನು ಹಮ್ಮಿಕೊಳ್ಳಲಾಗಿತ್ತು. ಅದು ಎಲ್ಲಿ ಅಂತೀರಾ? ಈ ವರದಿ ನೋಡಿ. ಅಗರ್ತಲಾದಲ್ಲಿ ಆಯೋಜಿಸಿದ ಯುನಿಟಿಗಾಗಿ ರನ್, ಅಂದರೆ ಏಕತೆಗಾಗಿ ಓಟವನ್ನು ದೇಶದಲ್ಲಿ ಶಾಂತಿ, ಸೌಹಾರ್ದತೆ ಹಾಗೂ ವಿವಿಧ ಸಮುದಾಯಗಳ ವರ್ಗಗಳು ಜನರೊಂದಿಗೆ ಬೆರೆಯುವಂತೆ ಮಾಡುವುದೇ ಇದರ ಉದ್ದೇಶವಾಗಿದೆ. ರಜೌರಿ ಮತ್ತು ಜಮ್ಮು ಕಾಶ್ಮೀರದಲ್ಲಿ ಸೆಂಟ್ ಲಾಲ್ ದಿನ್ ಸಾಹಿಬ್ನ ಉರುಸಿಗೆ ಎಲ್ಲ ಧರ್ಮದ ಜನರು ಹಾಜರಾಗಿದ್ದರು. ರಜೌರಿ ಜಮ್ಮು ಮತ್ತು ಕಾಶ್ಮೀರದಲ್ಲಿನ ಸೆಂಟ್ ಲಾಲ್ ದಿನ್ ಸಾಹಿಬ್ನ ಉರುಸ್ಗೆ ಎಲ್ಲ ಧರ್ಮದ ಜನರು ಹಾಜರಾಗುತ್ತಾರೆ. ಪರಸ್ಪರ ನಂಬಿಕೆ ಹೊಂದಿದ ಎಲ್ಲ ನಂಬಿಕೆಗಳ ಮಧ್ಯೆ ಪ್ರೀತಿ, ಸಾಮರಸ್ಯ ಮತ್ತು ಮಾನವತ್ವವನ್ನು ಉತ್ತೇಜಿಸುವ ಭಾರತೀಯ ಸಂಸ್ಕೃತಿಯ ಪ್ರಮುಖ ಭಾಗಗಳಲ್ಲಿ ಸೋಫಿ ಧರ್ಮ ಒಂದು. ಹರ್ ಸಾಲ್ ಉರ್ಸ್ ಮುಬಾರಕ್ ಹೋತಾ ಹೈ ಔರ್ ಹಿಂದೂಸ್ತಾನ್ ಕೆ ಕೋನೆ ಕೋನೆ ಸೆ ಹಿಂದೂ ಮುಸ್ಲಿಂ ಸಿಖ್ ಇಸಾಯಿ ಯಹಾಂ ಉರ್ಸ್ ಪಾಕ್ ಮೇ ಆತೆ ಹೈ ಔರ್ ಜಹಾಂ ಜೋ ದುಆ ಇಸ್ ವಲಿ ಕೆ ಬಹುತ್ ಬಡೆ ವಲಿ ಥೇ ಬಡೆ ಪಹಂಚೆ ಹುಯೆ ವಲಿ ಥೇ ಯಹಾಂ ಜೋ ಭಿ ದುಆ ಕಿ ಜಾತಿ ಹೈ ವೋ ದುಆ ಕಬೂಲ್ ಔರ್ ಮಕಬೂಲ್ ಹೋತಿ ಹೈ. ಭಾಯಿ ಸಾಯಿ ಲಾಲ್ ದೀನ್ ಸಾಹಿಬ್ ರಹಮತುಲ್ಲಾ ಅಲೈ ಜೋ ರೂಹಾನಿ ಹಕೀಮ್ ಥೇ ಆಜ್ ಉನ್ಕಾ ಯೇ 40ವಾಂ ಲಗಭಗ್ ಉರ್ಸ್ ಹೈ ಜಿಸ್ ಮೇ ಹಜಾರೋಂ ಕಿ ತಾದಾದ್ ಮೇ. ಪಾಕ್ ಯುದ್ಧ ವಿಮಾನದ ಮೇಲೆ ದಾಳಿ ಸಾಕ್ಷ್ಯಾಧಾರ ಬಿಡುಗಡೆ ಮಾಡಿದ ಭಾರತೀಯ ಏರ್ಫೋರ್ಸ್. ಫೆಬ್ರವರಿ 27, 2019 ಪಾಕಿಸ್ತಾನ ವಾಯುಪಡೆಯಿಂದ F-16 ಅನ್ನು ಬಳಸಲಾಗಿದೆ ಎಂದು IAF ಮಿಗ್ ಹೇಳಿದೆ ಎಂದು ಭಾರತೀಯ ಏರ್ಫೋರ್ಸ್ನ ಏರ್ ವೈಸ್ ಮಾರ್ಷಲ್ RGK ಕಪೂರ್ ಸೋಮವಾರ ಮಾಧ್ಯಮ ಸಭೆಯಲ್ಲಿ ತಿಳಿಸಿದ್ದಾರೆ. 21 ಬೈಸ್ನ ಪಾಕಿಸ್ತಾನ್ ಏರ್ಫೋರ್ಸ್ PF ವಿಮಾನ F-16 ಅನ್ನು ಹೊಡೆದುರುಳಿಸಿತು. One to the north, in the center and the southern sector, which were picked up by AVACS, and the northern group was JF-17s, and the central and the southern groups were the F-16s. The Indian Air Force aircraft were vectored to shoot down PAF aircraft. PAF aircraft fired multiple AMRAAM missiles, which were defeated by use of countermeasures and tactical maneuvers. In the aerial combat that followed, one MiG-21 Bison of the Indian Air Force, piloted by Wing Commander Abhinandan, shot down one F-16 of PAF. There is no doubt that two aircraft went down in the aerial engagement on 27th, one of which was Bison, while the other was F-16 of PAF, conclusively identified through its electronic signature and radio transcripts. What has been stated here today is sufficient to prove that PAF has lost an F-16 on 27th February. IAF has more credible information and evidence that is clearly indicative of the fact that Pakistan has lost one F-16 in the air action on 27th February 19.